ಚರ್ಚೆಯನ್ನ ಮಾಡೋಣ. ಕಳ್ಳ ಸುಳ್ಳ ಯಾರು ಚರ್ಚೆ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲಾಗಿ ನಮ್ಮ ಜೊತೆಗೆ ಕಾಂಗ್ರೆಸ್ ಇಂದ ನಟರಾಜ್ ಗೌಡ್ ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜೆಡಿಎಸ್ ಇಂದ ನಮ್ಮ ಜೊತೆಗೆ ಗಂಗಾಧರ ಮೂರ್ತಿ ಅವರಿದ್ದಾರೆ, ವಕ್ತಾರರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ಇಂದ ನಮ್ಮ ಜೊತೆಗೆ ಮಧು ಎನ್ ರಾವ್ ಅವರಿದ್ದಾರೆ, ವಕ್ತಾರರು. ಜೊತೆಗೆ ವಕೀಲರು ಕೂಡ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಗುತ್ತಿಗೆದಾರಕಮ್ಮ ಮಂಡ್ಯ ಬಿಲ್ಡರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ನೃಪತುಂಗ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ಕಾರ ನೃಪತುಂಗ ಅವರೇ, ನಿಮ್ಮ ಹತ್ರ ಬರ್ತೀನಿ ನಾನು. ಮಾನ್ಯ ಮಧು ಅವರೇ, ಸರಿ ಸರ್, ಸರ್ಕಾರಕ್ಕೆ ಮಾನ ಇದೆಯಾ? ನೋಡಿ, ನಾವು ಮಾತನಾಡ್ತಿರೋವಂಥದ್ದು ಕರಪ್ಷನ್ ಬಗ್ಗೆ. ನಾನು ಕೇಳ್ತಾ ಇರೋದು ಮಾನ ಇದೆಯಾ ಅಂತ ಕೇಳಿದೆ. ನೂರಕ್ಕೆ ನೂರು ಮಾನ ಇದೆ. ಹಾಗಿದ್ರೆ ಮಾನ ಮರ್ಯಾದೆಯನ್ನು ಕಳೆದ 14 ತಿಂಗಳಿನಿಂದ ಹರಾಜು ಹಾಕ್ತಾ ಇದ್ರು ಕೂಡ ಮಾನಷ್ಟು ಮೊಕದ್ದಮೆಯನ್ನು ಹಾಕದೇ ಇದ್ರೆ ಮಾನ ಇದೆ ಅಂತ ಹೇಳಬೇಕಾ? ಹೇಳಬಾರದು? ಒಂದ್ಸರಿ ನೋಡಿ, ಈ ಲೆಟರ್ ಬರೆಯೋ ಕಾರ್ಯಕ್ರಮ ಇದೆಯಲ್ಲ, ಈ ಲೆಟರ್ ಬರೆಯೋ ಕಾರ್ಯಕ್ರಮ ಏನು ಈಲ್ಡ್ ಆಗಲ್ಲ. ನಾನು ಇಷ್ಟೇ ಹೇಳ್ತಿರೋದು, ನಾನು ಸುತ್ತಿ ಬೆಳೆಸಿ ಹೇಳಕ್ಕೆ ಇಷ್ಟಪಡಲ್ಲ. ಇವ್ರಿಗೇನಾದರೂ ಎವಿಡೆನ್ಸ್ ಅಂತ ಇದ್ರೆ, ಇವ್ರಿಗೇನಾದರೂ ಈ ಕಾನ್ಸ್ಟಿಟ್ಯೂಷನ್ ಮತ್ತೆ ಈ ಕಾನೂನು ಮೇಲೆ ನಂಬಿಕೆ ಇದ್ರೆ, ಲೋಕಾಯುಕ್ತ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿಗೆ ಹೋಗಿ ಕೊಡಲ್ಲ. ಅವ್ರು ಕೊಡಲ್ಲ, ಅವರು ಅವರು ನಿಮ್ಮ ಸರ್ಕಾರದ ಮಾನ ಮರ್ಯಾದೆಯನ್ನ ಜನರ ಮುಂದೆ ಹರಾಜು ಹಾಕೋದು ಕೆಲಸ ಅವರದು. ಅವರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಇದ್ದರು. ಅರುಣ್ ಅರುಣ್ ಒಂದು ಸೆಕೆಂಡ್, ಒಂದು ಸೆಕೆಂಡ್, ಇದು ಹೆಂಗ್ ಗೊತ್ತಾ? ಹೌಸ್ ಆಯ್ಬೇಕು, ಕೋಲು ಮುರಿಬಾರ್ದು, ಇದಾಗಲ್ಲ ಲೆಕ್ಕಾಚಾರ. ಅಲ್ಲ ರೀ, ಹೇಳಿ ಸರ್, ನಿಮ್ಮ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ನೂರು 14 ನೀವು ಹಾಕಿಲ್ಲ, ಅದ್ರ ಅರ್ಥ ಏನು? ಅರುಣ್, ದಯವಿಟ್ಟು ಮಾನವನ್ನ ಬಿಟ್ಟಿದ್ದೀರಾ? ನಿಮಗೆ ಮಾನ ಇಲ್ಲ, ದಯವಿಟ್ಟು ದಯವಿಟ್ಟು. ಯಾಕೆ ಸರ್? ಅಲ್ಲ, ನಾನು ಹೇಳ್ತಾ ಇದ್ದೇನೆ, ಕಂಪ್ಲೇಂಟ್ ಕೊಡ್ರಿ, ಹೋಗ್ಬಿಟ್ಟು ನೀವ್ ಯಾಕೆ ಅವ್ರು ಯಾಕೆ ಕೊಡ್ಬೇಕು? ನೀವು ಹೋಗಿ ಹಾಕಿ, ನಿಮ್ಮ ಮಾನ ಹರಾಜು ಹಾಕಿರ್ತಾನೆ. ನಾನು ಅರುಣ್ಗೆ ಕಳ್ಳ ಹರಾಜು ಹಾಕಿರ್ತಾನೆ ಮಾಡ್ಬೇಕಾಗಿರೋದು ನಾನು. ಆಯ್ತು, ನೀವಲ್ಲ ಕೊಡಲ್ಲ ಸರ್. ಆಯ್ತು, ಕೊಡ್ಬೇಕು. ಮತ್ತೆ ಕೊಡಲ್ಲ ಅವರು, ಇದು ಬರೀ ಬರೀ ಬೂಟಾಡ್ಕೆ ಆಯ್ತಿದ್ದು. ಹಾಗಿದ್ರೆ ಈಗ ಮಾನ ನಿಮ್ದು ಹೋಗಿಲ್ವಾ? ಮಾನ ನಮ್ ಮಾನ ಯಾಕೆ ಹೋಗ್ತಾ ಇದೆ? ಕಂಪ್ಲೇಂಟ್ ಕೊಡ್ರಿ ಅವರು. ಲೆಟ್ ದೆಮ್ ಫೈಲ್ ಎ ಕಂಪ್ಲೇಂಟ್, ವಿ ವಿಲ್ ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್. ಅದಕ್ಕೆ ಮಾನಸ್ಥ ಮುಖದಮೆ ಆಗ್ತಿರೋದು. ನೀವು ಹೇಳಿದ್ರಲ್ಲ ಮಾನ ಮರ್ಯಾದೆ ಅಂತ, ಇದು ಹೆಂಗ ಇವಾಗ ಒಂದು ಪ್ರತಿಕ್ರಿಯೆ ಏನಂತ ಹೇಳಿದ್ರೆ, ಅಂತಂದ್ರೆ ನಾನು ನಿಮ್ ಮಾನ ಹರಾಜು ಹಾಕ್ತಾ ಇದ್ದೀನಿ, ನನಗೇನು ಆಗ್ತಿಲ್ಲ, ಜಾಡಿಸ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಹಾಕೊಳ್ಳಿ, ನೀವು ಹಾಕೊಳ್ಳಿ, ನಿಮ್ ಮಾಡಿ ನೀವ್ ಏನ್ ಬೇಕಾದ್ರೂ ಮಾತಾಡಿ. ಹಂಗಾಯ್ತಲ್ವಾ ಗಂಗಾಧರ ಮೂರ್ತಿ? ಅಲ್ಲ ರೀ, ಎವಿಡೆನ್ಸ್ ಇಲ್ದೇನೆ ಮಾತಾಡ್ತೀರೋ ಅಂತಾರ ಅವರು. ಒಂದು ಒಂದು ಸರ್ಕಾರ ಜವಾಬ್ದಾರಿಯುತ ಸರ್ಕಾರವಾದ್ರೆ, ಕಳೆದ 14 ಮುಂಚೆ ಪ್ರಧಾನಮಂತ್ರಿ ಮೋದಿಗೆ ಪತ್ರ ಬರೆದಂತ ಸಂದರ್ಭದಲ್ಲಿ, ಮೋದಿಯವರು ಬೇರೆ ಯಾರಾದರೂ ಪತ್ರ ಬರೀಲಿ ಬರದೇ ಇರಲಿ, ಕಾಂಗ್ರೆಸ್ಸು, ಜೆ ಡಿ ಎಸ್ಸು ಮತ್ತು ಬೇರೆ ಬೇರೆ ನಾಯಕರುಗಳ ಮೇಲೆ ಇಡಿ, CBI ಎಲ್ಲ ತನಿಖೆ ಪ್ರಾರಂಭ ಆಗುತ್ತೆ. ಸ್ವತಃ ತನ್ನ ಸರ್ಕಾರದ ಮೇಲೇ, BJP ಸರ್ಕಾರದ ಮೇಲೆ ಒಂದು ಆರೋಪ ಬಂದಾಗ, ಕೇಂದ್ರ ಸರ್ಕಾರನೂ ಕೂಡ ಒಂದೇ ಒಂದು ಸಣ್ಣ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಿಲ್ಲ, ಅದರ ಮೇಲೆ ಕ್ರಮನೂ ಕೈಗೊಳ್ಳಲಿಲ್ಲ. ಎರಡನೇದಾಗಿ, ಬಸವರಾಜ ಬೊಮ್ಮಾಯಿ ಅವರಿಗೆ ಪತ್ರ ಕೊಡೋಕ್ಕೆ ಅವರು ಸುಮಾರು ಸಲ ಟೈಮ್ ಕೇಳಿದ್ರು, ಮುಖ್ಯಮಂತ್ರಿಗಳಿಗೆ ಅವ್ರು ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ಅದಕ್ಕಿಂತ ಮುಂಚೆ ಅವರು ಏನು ಮಾಡಿದ್ರು, ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ್ರು, ಮತ್ತು ಪತ್ರಿಕೆಗಳಲ್ಲಿ ಇದು ಪತ್ರಗಳನ್ನು ಕೊಟ್ಟರು. ನನ್ನ ವಾದ ಇಷ್ಟೇ ಗಂಗಾಧರ ಮೂರ್ತಿ ಅವರೇ, ಕಾಂಗ್ರೆಸ್ ಮೇಲೂ ಪ್ರಧಾನಿಗಳು ಬಂದು 10% ಆರೋಪವನ್ನು ಮಾಡಿದಾಗಲೂ ಕೂಡ ಕಾಂಗ್ರೆಸ್ನವ್ರು ಯಾರು ತನಿಖೆನೂ ಮಾಡಿಸ್ತಿಲ್ಲ, ದಟ್ ಇಸ್ ಡಿಫ್ರೆಂಟ್ ಇಶ್ಯೂ. ಬಟ್ ನಾನು ಕೇಳ್ತಾ ಇರೋದು ಇಷ್ಟೇ, ಈಗ ನಿಮ್ಮ ಮೇಲೆ ನಾನು ಏನಾದರೂ ಗಂಭೀರವಾಗಿ ಅಲಿಗೇಷನ್ ಮಾಡಿದ್ರೆ ಸರ್, ನನ್ನ ಮೇಲೆ ಕೇಸ್ ಹಾಕ್ತೀರಾ ಹಾಕಲ್ಲ? ಇಲ್ಲ, ಒಂದು ಒಂದು ನಿಮಿಷ, ಪ್ರಧಾನಮಂತ್ರಿ ಮೋದಿಯವರು ಬಂದು ಎಲೆಕ್ಷನ್ ಟೈಮಲ್ಲಿ 10% ಸರ್ಕಾರ ಅಂದಿದ್ದು ಒಂದು ರಾಜಕೀಯ ಸಭೆಯಲ್ಲಿ ಮಾಡಿದಂಥ ಹೇಳಿಕೆ. ಒಂದೇ ನಿಮಿಷ, ಇವತ್ತು ಸಿದ್ದರಾಮಯ್ಯನವರಾಗಲಿ, ನಮ್ಮ ಕುಮಾರಸ್ವಾಮಿಯವರಾಗಲಿ, ಏನಾದರೂ ರಾಜಕೀಯವಾಗಿ ಒಂದು ಹೇಳಿಕೆ ಮಾಡಿದ್ರೆ, ಇದು 40% ಸರ್ಕಾರ, ಭ್ರಷ್ಟ ಸರ್ಕಾರ ಅಂತ ರಾಜಕೀಯವಾಗಿ ಹೇಳಿಕೆ ಮಾಡಿದ್ರೆ ನೀವೇನು ತಲೆ ಕೆಡಿಸ್ಕೊಳ್ಳಿ? ಒಂದ್ ನಿಮಿಷ, ಅಲ್ಲಿಗೆ ಬಂದೆ. ಅವರು ಯಾವುದೋ ಬಿಜೆಪಿ ಅವರು ಹೇಳ್ತಾರಲ್ಲ ರಾಜಕೀಯ ಪಿತೂರಿಗೂ, ನಾನು ಅಲ್ಲಿಗೆ ಬಂದೆ. ಈಗ ಒಂದೇ ನಿಮಿಷ, ಒಂದು ಜವಾಬ್ದಾರಿ ಇವೃತ ಕಾಂಟ್ರಾಕ್ಟರ್ ಅಸೋಸಿಯೇಷನ್, ಕರ್ನಾಟಕದ ಎಲ್ಲ ಭಾಗದಲ್ಲೂ ಅವರ ಪದಾಧಿಕಾರಿಗಳು ಇಟ್ಟಿರ್ತಕ್ಕಂಥ ಒಂದು ಅಸೋಸಿಯೇಷನ್ನು, ನಮ್ಮ ಕರ್ನಾಟಕದಲ್ಲಿ ನಾವಿಷ್ಟು ಜನ ಕೆಲಸ ಮಾಡ್ತಾ ಇದ್ದೀವಿ, ಇಂಥ ಸಂದರ್ಭದಲ್ಲಿ ನಮಗೆ ಈ ಥರದ ಅನ್ಯಾಯ ಆಗ್ತಾ ಇದೆ, ಈ ಥರದ ತೊಂದರೆ ಆಗ್ತಾ ಇದೆ, ಇಲ್ಲಿ ಕಮಿಷನ್ ಹಿಂಗೆ ತೊಗೊಂತಿದ್ದಾರೆ, ಮತ್ತು ಟೆಂಡರ್ ಪ್ರೊಸೆಸ್ಸಲ್ಲಿ ಹಿಂಗೆಲ್ಲ ತೊಂದರೆ ಆಗ್ತಾ ಇದೆ, ಮತ್ತೊಂದೆಲ್ಲ ನಿಮ್ಮ ರೈಟಿಂಗಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಾಗ ಅದರ ಮೇಲೆ ಈ ಸರ್ಕಾರ ಏನು ಆ್ಯಕ್ಷನ್ ತೊಗೊಂಡಿದೆ ಅನ್ನೋದು ಇಂಪಾರ್ಟೆಂಟ್. ಇಲ್ವಾ ಆ್ಯಕ್ಷನ್ ತೊಗೊಂಡಿಲ್ಲ ನೀವು ಅದರ ಮೇಲೆ ಅಂದರೆ, ಅವರು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಮಾಡಿರೋ ಆರೋಪ ಸತ್ಯ ಅಂತ ಅರ್ಥ. ಹೌದಲ್ಲ? ಒಂದು ನಿಮಿಷ, ಆ ವಿಚಾರದಲ್ಲಿ ಒಂದು ವಾದನೂ ಇದೆ ಗಂಗಾಧರ ಮೂರ್ತಿ ಅವರೇ. ಒಂದು CMಗೆ ಹೋಗಿ ಒಂದು ಕೊಟ್ರ ಸರ್, ಒಂದು ರಿಕ್ವೆಸ್ಟ್ ಕೊಟ್ರ, ಇಂಥದ್ದು ಆಗ್ತಾ ಇದೆ ನೋಡಿ ಅಂತ. ಕಂಪ್ಲೇಂಟೇ ಕೊಟ್ಟರು, ದೂರೇ ಕೊಟ್ಟರು. ಒಂದ್ ಸೆಕೆಂಡ್, ದೂರೇ ಒಂದ್ ನಿಮಿಷ ಸರ್,
ಮುಖ್ಯಮಂತ್ರಿಗೆ ದೂರು ಕೊಟ್ರು ಸರ್, ಕರೆಕ್ಟ್? ಕಂಪ್ಲೇಂಟ್ ಸಿದ್ದರಾಮಯ್ಯಗೂ ಕೊಟ್ಟಿದ್ದಾರೆ. ಈಗ ದೂರನ್ನ ಕೊಟ್ಟಂತ ಮುಖ್ಯಮಂತ್ರಿಗಳು ಏನು ಕೆಲಸ ಮಾಡಿಲ್ಲ ಅಂತಂದ್ರೆ ವಾಟ್ ಆಪ್ಷನ್? ಬೇರೆ ಆಲ್ಟರ್ನೇಟ್ ನೋಡ್ಕೋಬೇಕು. ಏನ್ ಮಾಡ್ಬೇಕು ಈಗ? ಎರಡ್ ಮೂರ್ ತರದ ಆಪ್ಷನ್ ಏನಿದೆ? ಒಂದ್ ನಿಮಿಷ, ಒಂದ್ ಈಗ ಅವ್ರೊಂದ್ ಕೆಲಸ ಮಾಡಿದ್ದಾರೆ. ಫಸ್ಟ್ ರಾಜಕೀಯವಾಗಿ ಏನ್ ಕಂಪ್ಲೇಂಟ್? ನನಗಿರೋ ಸಿಂಪಲ್, ನಿಮ್ ಹತ್ರ ನೀವು ಮುಖ್ಯಮಂತ್ರಿಗಳು ಸರ್, ಈಗ ಮುಖ್ಯಮಂತ್ರಿಗಳು, ಈಗ ನಿಮ್ ಹತ್ರ ಬಂದ್ ನಾನು ಕಂಪ್ಲೇಂಟ್ ಕೊಟ್ಟೆ, ನೀವ್ ಏನು ಕೆಲಸ ಮಾಡಿಲ್ಲ, ನಾನ್ ಏನ್ ಮಾಡ್ಬೇಕು ಸರ್? ನಾನು ಕೋರ್ಟಿಗೆ ಹೋಗ್ಬೇಕು, ಇಲ್ಲ ಲೋಕಾಯುಕ್ತಕ್ಕೆ? ಒಂದ್ನಿಮಿಷ ಕೇಳಿ. ಈಗ ಬಹಳ ಸಲ ನಿಮಗೆ ರಾಜಕಾರಣವಾಗಿ ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿರೋ ಉದಾಹರಣೆಗಳು ಬಹಳ ಇದಾವೆ. ಹೆಂಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ? ನೋ ಅಡ್ಜಸ್ಟ್ಮೆಂಟ್. ಒಂದ್ ನಿಮಿಷ, ಈಗ ನೋಡಿ, ಲೈನ್ ಮುಗಿಸ್ಬಿಡ್ಬೇಕು, ಒಂದೇ ಒಂದ್ ಲೈನ್ ಮುಗಿಸ್ತೀನಿ. ರಾಜಕೀಯವಾಗಿ ಹೆಂಗಾಗ್ತವೆ ಅಂತ ಹೇಳ್ತೀನಿ ಕೇಳಿ. ಈಗ ರಾತ್ರದಲ್ಲೇ ಸೆಷನ್ ಇದೆ, ನನ್ನ ಕೈಲಿ ಪ್ರೆಷರ್ ಹಾಕಿದ್ರು ಕೂಡ ಏನು ಆಕ್ಷನ್ ತಗೊಂಡಿಲ್ಲ ಮುಖ್ಯಮಂತ್ರಿ. ಅಂದ್ರೆ ಸೆಷನ್ ಅಲ್ಲಿ ವಿರೋಧ ಪಕ್ಷದ ನಾಯಕರುಗಳು ಆ ಸಬ್ಜೆಕ್ಟ್ ಇಟ್ಕೊಂಡೇನೆ ಸಬ್ಜೆಕ್ಟ್ ವೈಸ್ ಮಾತಾಡಿದ್ರೆ, ಸರ್ಕಾರಗಳು ಮಂಡಿ ಊರಿಗೆ ತೆರಿಗೆಗೆ ಒಳಪಡಿಸಿರೋ ಉದಾಹರಣೆಗಳು ಈ ರಾಜ್ಯದಲ್ಲಿ ಇದಾವೆ. ಆ ಪ್ರಯತ್ನದಲ್ಲಿದ್ದಾರೆ, ತಪ್ಪೇನು? ಆ ಪ್ರಯತ್ನದಲ್ಲಿದ್ದಾರೆ. ನಟರಾಜ ಗೌಡ್ರೆ ಸಿದ್ದರಾಮಯ್ಯನವ್ರನ್ನ ಬಂದು ಭೇಟಿ ಆಗ್ತಾರೆ, ಅದಾದ ನಂತರ ಈ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇರೋದು. ಇದು ಸಿದ್ದರಾಮಯ್ಯನವರ ಪಿತೂರಿ ಅನ್ನುವಂಥದ್ದು ಬಿಜೆಪಿ ನಾಯಕರುಗಳ ಆರೋಪ. ಅದರ ಹಿಂದೆ ನಿಮ್ಮದು ಕೈವಾಡ ಇದೆಯೋ? ಈಗ 14 ತಿಂಗಳಿಂದ ಮಾನ್ಯ ಮುಖ್ಯಮಂತ್ರಿಗೆ, ಮಾನ್ಯ ರಾಜ್ಯಪಾಲರಿಗೆ, ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ದೂರು ಕೊಟ್ಟರೂ ಕೂಡ, ಯಾಕಂದ್ರೆ ಸಿ ಬಿಡಿ, ಯಾರು ಕಾಂಗ್ರೆಸ್ ಅವ್ರು ಹೇಳ್ತಾರೆ, ಜೆಡಿಎಸ್ ಅವರು, ಬಿಜೆಪಿ ಇರಲ್ಲ, ಗುತ್ತಿಗೆದಾರರ ಸಂಘನೇ ಹೇಳಿದಾಗ ಯಾರು ಜವಾಬ್ದಾರಿ ತಗೋಬೇಕಾಗಿತ್ತು? ಸರ್ಕಾರ ಜವಾಬ್ದಾರಿ ತಗೋಬೇಕಾಗಿತ್ತು, ಹೊಣೆಗಾರಿಕೆಯನ್ನು ತೋರಿಸಬೇಕಾಗಿತ್ತು. ಇರಪ್ಪ, ಇದು ಗಾಳಿಲಿ ಬರ್ತಾ ಇಲ್ಲ, ಒಂದು ಲಿಖಿತವಾಗಿ ಒಂದು ದೂರು ಬರ್ತಾ ಇದೆ. ಇದು ನಾವು ಸತ್ಯಾಸತ್ಯತೆಯನ್ನು ನಾವು ಪರೀಕ್ಷೆ ಮಾಡೋಣ, ಒಂದು SIT ತನಿಖೆ ಮಾಡೋಣ, ಇಲ್ಲ ಯಾವುದೋ ಒಂದು ತನಿಖಾ ಸಂಸ್ಥೆಗೆ ಕೊಡೋಣ, ಇಲ್ಲ ನಾವು ನ್ಯಾಯಾಂಗ ತನಿಖೆ ಮಾಡ್ಸೋಣ. ಏನಾದರೂ ಒಂದು ಸರ್ಕಾರ ಯಾವ್ದಾದ್ರು ಒಂದು ಪ್ರಕ್ರಿಯೆ ಮಾಡ್ತಾ ಮಾಡಿಲ್ಲ, ಆದ್ರೆ ಇರ್ರೆಸ್ಪೆಕ್ಟಿವ್ ಆಫ್ 14 ತಿಂಗಳು ತನಿಖೆ ಮಾಡಿಸಿ ಏನಾಗುತ್ತೆ? ಈಗ ಎಷ್ಟು ಕೇಸ್ಗಳಿಲ್ಲ ಬಿಟ್ಬಿಡ, ಒಂದ್ ನಿಮಿಷ ನಾನ್ ಕೇಳ್ತಾ ಇರೋದು, ನ್ಯಾಯಾಂಗ ತನಿಖೆಯಿಂದ ಏನೂ ಆಗೋದಿಲ್ಲ. ಎಲ್ಲಾ ಸರ್ಕಾರಗಳು ಏನೆಲ್ಲ ಮಾಡಿದಾವೆ ಅನ್ನೋದನ್ನ ನಿನ್ನೆ ಸರ್ ಕೂಡ ಹೇಳ್ತಾ ಇದ್ರು. ಅದನ್ನ ಎಷ್ಟೆಷ್ಟು ಪೆಂಡಿಂಗ್ ಉಳಿದ್ರೆ ಅವ್ರು ಕೊಟ್ಟಿರುವಂತ ವರದಿಯನ್ನ ಅಗೇನ್ ಮತ್ತೆ FIR ಹಾಕಬೇಕು, ಮತ್ತೆ ಕೇಸ್ ಆಗಬೇಕು. ಆದ್ರೆ ಒಂದು ವ್ಯವಸ್ಥೆ ಇದೆ, ಈಗ ನಮಗಿರೋದು ಆ ವ್ಯವಸ್ಥೆಯನ್ನ ದಾಖಲೆಗಳಿದ್ರೆ ನಟರಾಜ್ ಗೌಡ್ರೆ, ಲೋಕಾಯುಕ್ತಕ್ಕೋ ಇಲ್ಲ ಹೈಕೋರ್ಟ್ಗೋ ಹಾಲಿ ನ್ಯಾಯಮೂರ್ತಿಗಳನ್ನ ಬಳಿನೆ ಇಂತ ದಾಖಲೆಗಳಿದೆ ಮಾನ್ಯ ನ್ಯಾಯಮೂರ್ತಿಗಳೇ? ನೀವ್ ಹೇಳ್ತಾರದು ಅರುಣ್ ಅವರೇ, ನೀವ್ ಹೇಳ್ತಾರದು ಅಕ್ಷರಶಃ ಸತ್ಯ. ಅದು ಒಂದು ಆಪ್ಷನ್ ಇದೆ, ಆದ್ರೆ ಈ ಸರ್ಕಾರ ಸತ್ತೋಗಿದೆ, ಈ ಸರ್ಕಾರ ನಿಷ್ಕ್ರಿಯ ಆಗಿದೆ, ಈ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ, ಭ್ರಷ್ಟಾಚಾರದಲ್ಲಿದ್ದಾರೆ. ಈಗ ಅವ್ರಿಗೆ ಥ್ರೆಟ್ ಮಾಡ್ತಾ ಇದ್ದಾರೆ ಅಂತ ನಾವು ಭಾವಿಸ್ಬೇಕಾ ಇಡೀ ಕರ್ನಾಟಕ ಜನತೆ? ಇವತ್ತು ಥ್ರೆಟ್ ಮಾಡ್ತಾ ಇದ್ದಾರೆ ಅವರು, ಬಿಜೆಪಿ ಸರ್ಕಾರ, ಬಿಜೆಪಿಯ ಮಂತ್ರಿಗಳು ನೇರವಾಗಿ ಹೋಗಬೇಕಾಗಿರುವಂತಹ ದಾರಿ ಯಾವುದು? ಪ್ಲೀಸ್ ನೃಪ್ತುಂಗ ಅವರೇ, ಬ್ಲಾಕ್ ಮೇಲರ್ ಅನ್ನುವಂತ ಒಂದು ಶಬ್ದವನ್ನ ಬಳಸಿದ್ರಿ ನೀವು ಇವತ್ತು, ಯಾಕೆ? ಎಸ್ ಸರ್, ಈಗ ನಾನೊಬ್ಬ ಪ್ರೊಫೆಷನ್ಗೆ ಆಮೇಲೆ ಕಾಂಟ್ರಾಕ್ಟರ್, ನಾನೊಬ್ಬ ಗುತ್ತಿಗೆದಾರ. ಹೌದು, ಇದು ನನ್ನ ಹತ್ರ ಸರಿ ಸುಮಾರು ಎಲ್ಲ ಹೈಕೋರ್ಟ್ ಸಂಬಂಧಿತ ಆರ್ಡರ್ಸ್ ಇದೆ. ಕೆಂಪಣ್ಣ ಏನು ಮಾತಾಡ್ತಾರೋ ಸರ್ಕಾರ ವಿರುದ್ಧ, ನಾನು ಸರ್ಕಾರ ಪರನಿಲ್ಲ, ಆಸ್ ಎ ಕಾಂಟ್ರಾಕ್ಟರ್ ಹೈಕೋರ್ಟಲ್ಲಿ ಎಲ್ಲ ರೀತಿ ಆರ್ಡರ್ಸ್ ಬಂದಿದೆ, ಡಿಲೇ ಪೇಮೆಂಟ್ಗೆ, ಟೆಂಡರ್ ಪ್ಯಾಕೇಜ್ಗೆ, ಭ್ರಷ್ಟಾಚಾರಕ್ಕೆ ಎಲ್ಲ ಆರ್ಡರ್ಸ್ ಇದೆ. ನಾನೆಲ್ಲ ಆರ್ಡರ್ಸ್ ಅವ್ರಿಗೆ ಕೊಟ್ಟಿದ್ದೀನಿ, ಅವರು ಕೋರ್ಟ್ಗೆ ಹೋಗ್ಬಿಟ್ಟು ರಿಜೆಂಡ್ ಹಾಕ್ಬೋದು. ಇವ್ರು ಅದು ಮಾಡ್ತಾ ಇಲ್ಲ, ರಾಜಕೀಯ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಧಾನಮಂತ್ರಿಯಿಂದ ರಿಪ್ಲೈ ಬಂದಿಲ್ಲ ಅಂತ ಇವ್ರು ಹೇಳ್ತಾರಲ್ವಾ, ಲಾಭ ಏನು ರಾಜಕೀಯ ಮಾಡೋದ್ರಿಂದ? ಏನು MLA ಕಾಂಟೆಸ್ಟ್ ಆಗಬೇಕಾ, MLC ಆಗಬೇಕಾ, ರಾಜ್ಯಸಭಾ ಮೆಂಬರ್ ಆಗಬೇಕಾ, ಲೋಕಸಭೆಗೆ ನಿಲ್ಬೇಕಾ, ಏನಾಗಬೇಕು ಕೆಂಪಣ್ಣ ಅವರಿಗೆ? ಪ್ರಚಾರ, ಪ್ರಚಾರ ಪ್ರಿಯ, ಲಾಭ ಆಗ್ಬೇಕಲ್ಲ, ಏನಾದ್ರೂ ಪ್ರಚಾರ ಆಗೋದಿಂದ? ಪ್ರಧಾನಮಂತ್ರಿ ಸರ್, ಇಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಅಸೋಸಿಯೇಷನ್ ಅಲ್ಲಿ ಕಾಂಟ್ರಾಕ್ಟ್ ಬೆನಿಫಿಟ್ ಫಂಡ್ ಇಂದ ನಡೀತಿದೆ. ನಾನು ಈ ರೀತಿ ಎಲ್ಲ ಮಾಡಿದಾಗ ನನಗೆ ಆ ಫಂಡ್ ಎತ್ಬೋದು, ನಾನು ಎಲ್ರಿಗೂ ಎಮೋಷನಲ್ ಆಗಿ ಗೆಲ್ಲಬಹುದು ಅನ್ನೋದು. ಸರ್, ಪ್ರಧಾನಮಂತ್ರಿ ಹೇಳ್ಬಿಡ್ತೀನಿ,
ಪ್ರಧಾನಮಂತ್ರಿ ರಿಪ್ಲೈ ಕೊಟ್ಟಿಲ್ಲ ಅಂತ ಹೇಳ್ತಾರೆ. 2019 ಇದೇ ಭ್ರಷ್ಟಾಚಾರ ಸಂಬಂಧಪಟ್ಟಂಗೆ ಮಂಡ್ಯದಿಂದ ಚಂದ್ರ ಆ್ಯಂಡ್ ಅನಂತ ಕೃಷ್ಣ ಅಂತ ಪ್ರಧಾನಿಗೆ ಪತ್ರ ಬರೀತಾರೆ ವಿತ್ ಡಾಕ್ಯುಮೆಂಟ್ಸ್ ವಿತ್ ಟೆಂಡರ್ ಇನ್ ಡೇಟ್. ಇಮಿಡಿಯೇಟ್ ಪ್ರಧಾನಮಂತ್ರಿಗಳು ರಿಪ್ಲೈ ಮಾಡ್ತಾರೆ, ಆ ದಾಖಲೆ ನಿಮ್ಗೆ ಕೊಡ್ತೀನಿ ಪ್ರಧಾನ, ನಾನು ಯಾರನ್ನು ವಹಿಸ್ಕೊ ಮಾತಾಡ್ತಿಲ್ಲ, ನಾವು ಯಾವುದೇ ಆರೋಪ ಮಾಡೋಕ್ರೆ ವಿತ್ ಕಂಟೆಂಟ್ಸ್ ಇರಬೇಕು, ದಾಖಲೆಗಳಿರಬೇಕು. ಹೈಕೋರ್ಟ್ನಲ್ಲಿ ಪ್ರತಿಯೊಂದಕ್ಕೂ ಆರ್ಡರ್ಸ್ ಇದ್ದಮೇಲೆ ಗಲಾಟೆ ಮಾಡುವಂಥದ್ದೇನು, ಪ್ರತಿಯೊಂದಕ್ಕೂ ಆರ್ಡರ್ಸ್ ಇದೆ ಸರ್. ಮೊನ್ನೆ ಕೃಷ್ಣ ದೀಕ್ಷಿತ್ ಸಾಹೇಬರು ಡಿಲೇ ಪೇಮೆಂಟ್ಸ್ಗೆ ಆರ್ಡರ್ಸ್ ಮಾಡಿದ್ದಾರೆ, ಒಂದು ತಿಂಗಳು ಪೇಮೆಂಟ್ ಕೊಡಿ ಅಂತ. ಪ್ಯಾಕೇಜ್ ಸೆಟಲ್ ಮಾಡಿಬಿಡಿ, ಆರ್ಟಿಕಲ್ 19G ಪ್ರಕಾರ ಪ್ರತಿಯೊಬ್ಬ ಗುತ್ತಿಗೆದಾರನು ಕೂಡ ಅವನಿರುವಂಥ ಜಾಗದಲ್ಲಿ ಬದುಕ್ಬೋದು. ಆದೇಶ ಮಾಡಿದ್ದಾರೆ ಯಾರು, ಚೀಫ್ ಜಸ್ಟಿಸ್ ರಿಟೈರ್ಡರು ಅವರು ಆದೇಶ ಮಾಡಿದ್ದಾರೆ. ಎಲ್ಲ ಆದೇಶನ ನಾನು ಕೊಟ್ಟಿದ್ದೆ, ಕೊಟ್ಟ ಮೇಲೆ ಕೂಡ ಈ ರೈಕೋರ್ಟ್ಗೆ ಹೋಗಿ ರಿಜೆಂಡ್ರ್ ಹಾಕೋಬೋದು, ಇವ್ರು ಇಷ್ಟು ತಿಂತಾನೆ ಅವ್ರು ಇಷ್ಟು ತಿಂತಾನೆ ಸರ್. ನಾವು ಕಾಂಟ್ರಾಕ್ಟರ್, ನಮ್ಗಿರುವಂತ ಒಡಂಬಡಿಕೆ ಬರೀ ಅಧಿಕಾರಿಗಳ ಜೊತೆ ಮಾತ್ರ. ವಾಪಸ್ ಬರ್ತೀನಿ.